ನಡೆದ ಘಟನೆಗೆ ನಾವು ಬಿಜೆಪಿಯನ್ನ ಟೀಕೆ ಮಾಡಬೇಕಾ? ಮಾಡಬೇಕು. ಯಾಕಂದ್ರೆ ಆಡಳಿತದಲ್ಲಿರೋದು ಅವರು. ಬಿಜೆಪಿ ಯಾವಾಗಲೂ ಸಹ ಅಪರಾಧಗಳನ್ನು ಮಾಡಕ್ಕೆ ಬಿಟ್ಟು ಆಮೇಲೆ ತಾನು ಹೀರೋ ಆಗುವಂಥ ಸ್ಥಿತಿಗಳನ್ನು ತುಂಬಾ ಘಟನೆಗಳನ್ನು ಗಮನಿಸಿದಾಗ ನಮ್ಮ ಗಮನಕ್ಕೆ ಬರುತ್ತೆ. ಬೂಟ್ ನೆಕ್ಕುವ ಮಾಧ್ಯಮಗಳಿಂದ ಇವತ್ತು ಈ ಪರಿಸ್ಥಿತಿ ಬರ್ತಾ ಇದ್ದಾವೆ. ಕೆಲವು ದಿನಗಳಿಂದ ನಡೀತಿರುವಂತಹ ಡಿಬೇಟ್ಗಳನ್ನು ಗಮನಿಸಿದಾಗ 2014 ನಂತರ ಈ ದೇಶ ಸುರಕ್ಷಿತವಾದ ಕೈಗಳಲ್ಲಿದ್ದಾವೆ, ಯಾವುದೇ ಭಯೋತ್ಪಾದಕ ದಾಳಿಗಳು ನಡೆದಿಲ್ಲ ಅನ್ನುವಂಥ ವಿವರಗಳನ್ನು ಕೊಡ್ತಾರೆ. ಸತ್ಯವಾಗ್ಲು ನಿಜವಾಗ್ಲು 2014 ಈ ದೇಶದಲ್ಲಿ ಟೆರರಿಸ್ಟ್ ಘಟನೆಗಳು ನಡೆದಿಲ್ವಾ? ಈ ಸರ್ಕಾರ ತಪ್ಪು ದಾರಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇಂತಹ ಪತ್ರಕರ್ತರುಗಳಿಂದಲೇ. ಕಾಂಗ್ರೆಸ್ ಸರ್ಕಾರ ಅಂತಲ್ಲ, ಎಲ್ಲ ಸರ್ಕಾರಗಳು ಇದ್ದಾಗಲೂ ಸಹ ಬಾಂಬ್ ಬ್ಲಾಸ್ಟ್ಗಳು, ಟೆರರಿಸ್ಟ್ ಘಟನೆಗಳು ನಡೆದಿದ್ದಾವೆ. ಆದ್ರೆ ಯಾರೂ ಸಹ ಇದು ಸರ್ಕಾರದ ತಲೆಗೆ ಕಟ್ಟುವಂಥ ಕೆಲಸಗಳನ್ನು ಮಾಡಿರಲಿಲ್ಲ. ಸಂಸತ್ತಿನ ಮೇಲೆ ನಡೆದಂತಹ ದಾಳಿಯ ಪ್ರಯತ್ನ ಏನಿದೆ ಇದನ್ನು ಕೇವಲ ರಾಜಕೀಯವಾದ ಟೀಕೆ ಟಿಪ್ಪಣಿಗಳಿಗೆ ಸೀಮಿತವಾಗಿರುತ್ತದೆ. ಒಂದಿಷ್ಟು ವಿಷಯಗಳನ್ನು ಜನರ ಮುಂದೆ ಇಡುವಂಥ ಪ್ರಯತ್ನಗಳನ್ನು ಮಾಧ್ಯಮಗಳು ಮಾಡದೆ ಹೋದರೆ, ಈ ಸೋ ಕಾಲ್ಡ್ ರಾಷ್ಟ್ರಧರ್ಮ ಪತ್ರಕರ್ತರು, ರಾಷ್ಟ್ರಧರ್ಮ ಮಾಧ್ಯಮಗಳು, ಮತ್ತು ಬಾಡಿಗೆಯ ಚಿಂತಕರು, ಬಾಡಿಗೆಯ ಭಾಷಣಕಾರರು ಬಂದು ಇಲ್ಲಿಯ ತನಕ ಈ 10 ವರ್ಷಗಳಲ್ಲಿ ಏನು ಸುಳ್ಳುಗಳನ್ನು ಈ ಜನರ ಮುಂದೆ ಇಟ್ಟಿದ್ದಾರೆ ಅದನ್ನು ನೀವು ಖುಲಾಸೆ ಮಾಡದೆ ಹೋದರೆ ಮತ್ತೆ ಪುನಃ ಜನ ಸತ್ಯವನ್ನು ನಂಬುವುದಿಲ್ಲ. ನೀವು ವಿಷಯಗಳನ್ನು, ಫ್ಯಾಕ್ಟ್ಗಳನ್ನು ಇಟ್ಕೊಂಡು ಮುಂದೆ ಬರಬೇಕಾಗತ್ತೆ. ಇಷ್ಟು ವರ್ಷಗಳು, ಈಗ ಮೊನ್ನೆ 370 ಅಬಾರ್ಗೇಷನ್ ಮಾಡಿದಂಥ ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಗ್ಗೆ ಬಂದಾಗ ಎಲ್ಲ ಮಾಧ್ಯಮಗಳಲ್ಲಿ ಸೋ ಕಾಲ್ಡ್ ರಾಷ್ಟ್ರಧರ್ಮ, ತಮ್ಮನ್ನು ತಾವೇ ರಾಷ್ಟ್ರಧರ್ಮ ಪತ್ರಕರ್ತರು ಅಂತ ಹೇಳಿಕೊಳ್ಳಬಲ್ಲಂತಹ ಪತ್ರಕರ್ತರು, ಬಾಡಿಗೆ ಭಾಷಣಕಾರರು, ಕೋಮುವಾದಿ ಸಾಮಾಜಿಕ ಚಿಂತಕರು ಬಂದುಬಿಟ್ಟು ತನ್ನ ಬೆನ್ನನ್ನು ತಾವು ತಟ್ಕೊಳ್ಳೋದ್ರ ಜೊತೆಯಲ್ಲಿ ಸರ್ಕಾರದ ವೈಫಲ್ಯಗಳಗಡೆ ಬೆಟ್ಟು ಮಾಡದೆ ಸರ್ಕಾರದ ವೈಫಲ್ಯಗಳನ್ನು ಸಮರ್ಥಿಸಿಕೊಂಡು ಭಾರತ ವಿಶ್ವಗುರು ಆಗ್ತಾ ಇದೆ ಅಂತ ಬಿಂಬಿಸ್ತಾ ಇದ್ದಾರಲ್ಲ, ಅದರ ಕಡೆಗೆ ನಾವು ಗಮನ ಹರಿಸಬೇಕಾಗತ್ತೆ. ಅದಕ್ಕೆ ಕಾರಣಗಳನ್ನು ಕೊಡ್ತೀನಿ. ನಿನ್ನೆ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಒಂದು ವೇಳೆ ನಿಮಗೆ ನೆನಪಿರಲಿ, ಇದೇ ಪ್ರತಾಪ್ ಸಿಂಹರವರ ವಿಷಯ ಬಂದಾಗ ನಾನು ಇದು ಪ್ರತಾಪ್ ಸಿಂಹರು ಮಾಡಿದ್ರು, ಅವರ ಷಡ್ಯಂತ್ರಗಳಿದ್ದಾವೆ, ಏನು ಹೇಳಕ್ಕೆ ಹೋಗೋದಿಲ್ಲ, ಯಾಕಂದರೆ ನಾನು ಬಿಜೆಪಿಯವರ ಮನಸ್ಥಿತಿ ಅಂತವಲ್ಲ. ಆದರೆ ನಿಮಗೆ ಕಳೆದ 1-2 ವೀಕ್ಗಳ ಮುಂಚೆ ಇಮೇಲ್ ಮುಖಾಂತರ ಕರ್ನಾಟಕ ಬೆಂಗಳೂರಿನ ಕೆಲವು ಶಾಲೆಗಳಿಗೆ ಬಾಂಬ್ ಥ್ರೆಟ್ ಬಂತು. ಅದೇ ಸಂದರ್ಭದಲ್ಲಿ ಆ ಬಾಂಬ್ ಥ್ರೆಟ್ ಅನಾಮಿಕ ಇಮೇಲ್ಗಳು, ಇಂಥದ್ದು 100 ಇಮೇಲ್ಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ, ಬಾಂಬ್ ಬೆದರಿಕೆಗಳು ಬರ್ತಾ ಇರ್ತದೆ. ಆದರೆ ಅದು ಮುಸ್ಲಿಂ ಹೆಸರಲ್ಲಿ ಬಂದಿರುವುದರಿಂದ ಇವತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ರವರು ಎಷ್ಟು ಬಾರಿ ಹಿಂದೂ ಮುಸ್ಲಿಂ, ಹಿಂದೂ ಮುಸ್ಲಿಂ ಅಂತ ಮಾತಾಡಿದ್ದಾರೆ ಅನ್ನೋದನ್ನು ಕೇಳಿಸ್ಕೊಳ್ಳಿ. ಬಿಜೆಪಿಯ ಬೇರೆ ಬೇರೆ ನಾಯಕರುಗಳು ಎಷ್ಟು ಕೀಳುಮಟ್ಟದಾಗಿ ಮಾತನಾಡಿದ್ರು. ಅದೇ ಸಂದರ್ಭದಲ್ಲಿ ಇದನ್ನು ನಾನು ಅದೇ ಉಲ್ಲೇಖಿಸ್ತಾ ಇದ್ದೀನಿ. ಪ್ರತಾಪ್ ಸಿಂಹರವ್ರನ್ನ ಯಾಕೆ ಪ್ರಶ್ನೆ ಮಾಡಬೇಕು ಅಂತ ಹೇಳಿದ್ರೆ ಇದರಲ್ಲಿರುವ ಸಂಶಯಗಳೇನು? ಅಪರಾಧಗಳನ್ನು ಮಾಡೋಕ್ಕೆ ಬಿಡುವುದು, ಆಮೇಲೆ ಅದರ ವಿರುದ್ಧ ಕ್ರಮ ತಗೊಂಡು ನಾನು ಹೀರೋ ಆಗಿದ್ದೀನಿ, ಅದನ್ನು ನೀವು ಪುಲ್ವಾಮಾ ಘಟನೆಯಲ್ಲಿ ಗಮನಿಸಬಹುದು. ಪುಲ್ವಾಮಾ ಘಟನೆ ಯಾಕಾಯಿತು? ಪುಲ್ವಾಮಾ ಘಟನೆಯಲ್ಲಿ ಸತ್ಯಪಾಲ್ ಯಾರು? ಒಬ್ಬ ರಾಜ್ಯಪಾಲರು, ಬಿಜೆಪಿಯ ರಾಜ್ಯಪಾಲರಾದಂಥವ್ರು. ಅವರು ಹೇಳಿದ ಘಟನೆಗಳು, ಅವರು ವಿವರಿಸಿದ ಆ ಪುಲ್ವಾಮಾ ಘಟನೆಯನ್ನು ಇಲ್ಲಿ ತನಕ ಒಂದೇ ಒಂದು ರಾಷ್ಟ್ರೀಯ ಮಾಧ್ಯಮಗಳು ಒಂದು ಡಿಬೇಟ್ಗಳನ್ನು ಇಲ್ಲಿ ತನಕ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಆಮೇಲೆ ಪುಲ್ವಾಮಾ ಘಟನೆ ಆಗತ್ತೆ, ಆಮೇಲೆ ಬಾಲಾಕೋಟ್ ಅಟ್ಯಾಕ್ ಆಗತ್ತೆ. ವೆಲ್, ಬಾಲಾಕೋಟ್ ಅಟ್ಯಾಕ್ ಆಗತ್ತೆ, ಅದರಲ್ಲಿ ಎಷ್ಟು ಜನ ಟೆರರಿಸ್ಟ್ಗಳು ಸತ್ರು ಏನು ಅನ್ನುವಂಥದ್ದು ಡಿಫೆನ್ಸ್ ಮಿನಿಸ್ಟ್ರು ಇಲ್ಲಿ ತನಕ ವಿವರಗಳನ್ನು ಕೊಟ್ಟಿಲ್ಲ. ಆದರೆ ಪುಲ್ವಾಮಾ ಘಟನೆಯಾಗಿ 5 ವರ್ಷಗಳು ಮುಗಿತಾ ಬಂತು, ಅದು ಯಾರು ಮಾಡಿದ್ರು, ಯಾಕಾಗಿ ಮಾಡಿದ್ರು, ಒಂದೇ ಒಂದು ತನಿಖೆ ಈ ಜನರ ಮುಂದೆ ಬಂದಿಲ್ಲ. ಆದರೂ ಸಹ ಈ ಸರ್ಕಾರವನ್ನು ಬೆನ್ನು ತಟ್ಟುವಂತಹ ಕೆಲವು ಬೂಟ್ ನೆಕ್ಕುವ ಮಾಧ್ಯಮಗಳಿಂದ ಇವತ್ತು ಈ ಪರಿಸ್ಥಿತಿ ಬರ್ತಾ ಇದ್ದಾವೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಪ್ರತಾಪ್ ಸಿಂಹರ ವಿಷಯಗಳನ್ನು ಗಮನಿಸಿದ್ರೆ ಪಾಸ್ ಅವರು ಕೊಟ್ಟರು, ಸಹಜವಾಗಿ ಎಂಪಿಗಳಿಗೆ ಅಷ್ಟು ಡಿಟೇಲ್ಸ್ ಗೊತ್ತಿಲ್ಲ ಅಂತ ಅಂದ್ಕೊಳ್ಳೋಣ. ಆದರೆ ಒಂದು ಸೂಕ್ಷ್ಮವಾದ ವಿಚಾರ ಏನಿದೆ ಅಂದರೆ, ಮನೋರಂಜನ್ರವರ ತಂದೆ ಹೇಳುವ ಪ್ರಕಾರ ಅವರು ಸನ್ಮಾನ್ಯ ಮೋದಿಯವರನ್ನು ದೇವರ ಥರ ಆರಾಧಿಸ್ತಾ ಇದ್ದಾರೆ, ಅವರ ಮಗ ಮೋದಿಯವರ ದೊಡ್ಡ ಅಭಿಮಾನಿ. ಈ 2 ಪ್ರಶ್ನೆಗಳು. ಮೂರನೇದಾಗಿ, ನಾವು ಪ್ರತಾಪ್ ಸಿಂಹರವರ ಮತದಾರ, ಹಾಗಾದರೆ ಯಾಕೆ ಆತ ಸಂಸತ್ತಿನ ಒಳಗಡೆ ಹೋಗಿ ಈ ಥರದ ದಾಳಿಗಳನ್ನು ಮಾಡ್ದ? ಈ ಒಂದಕ್ಕೊಂದು ಲಿಂಕ್ ಇಲ್ವಾ? ಹಾಗಾದರೆ ಅದ್ರ ಬಗ್ಗೆ ತನಿಖೆಗಳನ್ನು ಮಾಡಬಾರ್ದ? ಇದೇ ಘಟನೆಗಳು ಬೇರೆ ಯಾರದ್ದೇ ಆಗಿದ್ರೆ ಇಷ್ಟರವರೆಗೆ ಯಾವ್ಯಾವ ಸೆಕ್ಷನ್ಗಳಲ್ಲಿ ಅಂಡರ್ಲಿ NIA ಬರ್ತಾ ಇತ್ತು, EAP ಬರ್ತಿತ್ತು, NSA ಬರ್ತಾ ಇತ್ತು, ಎಲ್ಲದೂ ಬರ್ತಾ ಇದ್ರು, ಯಾಕೆ ಪ್ರತಾಪ್ ಸಿಂಹರವ್ರನ್ನ ತನಿಖೆಗೆ ಒಳಪಡಿಸ್ತಾ ಇಲ್ಲ? ಇದು ಮೊದಲ ಪ್ರಶ್ನೆ. ಕೆಲವು ದಿನಗಳಿಂದ ನಡೀತಿರುವಂಥ ಡಿಬೇಟ್ಗಳನ್ನು ಗಮನಿಸಿದಾಗ 2014 ನಂತರ ಈ ದೇಶ ಸುರಕ್ಷಿತವಾದ ಕೈಗಳಲ್ಲಿದ್ದಾವೆ, ಯಾವುದೇ ಭಯೋತ್ಪಾದಕ ದಾಳಿಗಳು ನಡೆದಿಲ್ಲ ಅನ್ನುವಂಥ ವಿವರಗಳನ್ನು ಕೊಡ್ತಾರೆ. ಇದನ್ನು ಜನರ ಮುಂದೆ ಇಡಬೇಕಾಗತ್ತೆ. ನಾನು ಕೊಡುವಂತಹ ಯಾವುದೇ ದಾಖಲೆಗಳು ಸಹ ಇದು ನಿಮಗೆ ಭಾರತ ಸರ್ಕಾರದ ಗೃಹ ಇಲಾಖೆ ಲೋಕಸಭೆಯಲ್ಲಿ ಹಾಗೂ ಸೌತ್ ಏಷ್ಯಾ ಟೆರರಿಸ್ಟ್ ಪೋರ್ಟಲ್ ಅನ್ನುವಂತಹ ಒಂದು ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ. ಆ ವಿವರಗಳನ್ನು ತಗೊಂಡು ನಿಮ್ಮ ಮುಂದೆ ಕೊಡ್ತಾ ಇದ್ದೀನಿ.
ಇದನ್ನು ಯಾರು ಬೇಕಾದರೂ ಹೋಗಿ ನೀವು ಚೆಕ್ ಮಾಡ್ಕೋಬಹುದು. ನಿಮ್ಮ ಗಮನದಲ್ಲಿರಲಿ, ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ನಾವು ಬಂದ ಮೇಲೆ ಕಲ್ಲೆಸೆತ ನಿಂತೋಯ್ತು, ಎಲ್ಲವೂ ಸುಸೂತ್ರವಾಯಿತು ಅಂತ ಹೇಳುವಂಥ ಇವರಿಗೆ, 2014 ಒಳಗಡೆ ಜಮ್ಮು ಕಾಶ್ಮೀರದಲ್ಲಿ ಟೆರರಿಸ್ಟ್ ಅಟ್ಯಾಕ್ 173% ಹೈಕ್ ಆಗತ್ತೆ. ಈ 5 ವರ್ಷದ ಇವರ ಅವಧಿಯಲ್ಲಿ 173% ಹೈಕ್ ಆಗತ್ತೆ. 91% ಸಿವಿಲಿಯನ್ ಮತ್ತು ನಮ್ಮ ಸೈನಿಕರು ಹುತಾತ್ಮರಾಗುವಂತಹ ಸಂಖ್ಯೆ 91% ಹೆಚ್ಚಾಗತ್ತೆ. ಇದು ಇವರ ಕಾಲಘಟ್ಟದಲ್ಲೇ ನಡೆದಿರುವಂತಹದ್ದು. ನೆನಪಿರಲಿ, ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ 2014-20 2546 ಟೆರರಿಸ್ಟ್ ಅಟ್ಯಾಕ್ಗಳಾಗ್ತವೆ. 481 ಸೋಲ್ಜರ್ಗಳು ಹುತಾತ್ಮರಾಗ್ತಾರೆ. 215 ನಾಗರಿಕರು ಸಾವಿಗೊಳಗಾಗ್ತಾರೆ. ಇದು ಇವರ ಕಾಲಘಟ್ಟದಲ್ಲಿ ನಡೆದಿರುವಂಥದ್ದಲ್ವಾ? ಹಾಗಾದರೆ ಇದರ ಹಿಂದೆ ಏನು ನಡೆದಿತ್ತು ಅದನ್ನು ಸಹ ನೀವು ಗಮನಿಸಬೇಕಾದ್ರೆ ನಿಮಗೆ ಕೆಲವೊಂದು ಡಾಟಾಗಳನ್ನು ಕೊಡ್ತೀನಿ. ಟೆರರಿಸ್ಟ್ ಅಟ್ಯಾಕ್ 2013 694 ಅಟ್ಯಾಕ್ಗಳಿರುತ್ತೆ. 694 ಅಟ್ಯಾಕ್ಗಳಾಗಿದ್ರೆ 2018 ತನಕ 18 ಒಂದೇ ವರ್ಷದಲ್ಲಿ 2013 ವರ್ಷ ಮನಮೋಹನ್ ಸಿಂಗ್ ಅವರು ಕಾಂಗ್ರೆಸ್ ಸರ್ಕಾರ ಇನ್ನೇನು ಹೊರಗಡೆ ಬರುತ್ತೆ, ನಾವು ಅಧಿಕಾರದ ಕೆಳಗಿರುವ ಸಂದರ್ಭದಲ್ಲಿ 694 ಅಟ್ಯಾಕ್ ಆಗಿತ್ತು. ಆದರೆ 2018-19 748 ಟೆರರಿಸ್ಟ್ ಅಟ್ಯಾಕ್ ಭಾರತದಲ್ಲಿ ನಡೆಯುತ್ತೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ನೀವು ಗಮನಿಸಬೇಕಾದ್ರೆ ಟೆರರಿಸ್ಟ್ ವಯಲೆನ್ಸ್ ಏನು ನಡೆದಿದೆ, 2004 ತನಕ ಅಂದರೆ ವಾಜಪೇಯಿ ಸರ್ಕಾರದವರು ಹೊರಗಡೆ ಬರುವ ತನಕ 2004 3000 ಇನ್ಸಿಡೆಂಟ್ಗಳು ಒಂದು ವರ್ಷಕ್ಕೆ ನಡೀತಾ ಇತ್ತು. ಇವರು ಕಾಂಗ್ರೆಸ್ಸಿನ ಮೇಲೆ ಗೂಬೆ ಕೂರಿಸಬಲ್ಲಂತಹ ಸೋಕಾಡ್ ಸಾಮಾಜಿಕ ಚಿಂತಕರು ಹಾಗೂ ರಾಷ್ಟ್ರಧರ್ಮ ಪತ್ರಕರ್ತರು. ನಾನು ಪದೇ ಪದೇ ಹೇಳ್ತೀನಿ, ಯಾಕಂದರೆ ಇಂತಹ ಬಾಡಿಗೆ ಭಾಷಣಗಾರರುಗಳಿಂದಲೇ ಸುಳ್ಳು ಸುಳ್ಳುಗಳನ್ನು ಹೇಳಿಕೊಂಡು ತನ್ನ ಬೆನ್ನನ್ನು ತನ್ನೇ ತಾವೇ ತಟ್ಟುಕೊಳ್ಳೋದ್ರ ಜೊತೆಯಲ್ಲಿ ಜನರನ್ನ ಭ್ರಮಾಲೋಕದಲ್ಲಿ ಹೋಗೋ ರೀತಿಯಲ್ಲಿ ಮಾಡುವಂತಹ ಇಂಥವರಿಗೆ ಸ್ಟ್ಯಾಟಿಸ್ಟಿಕ್ಸ್ ಬೇಕಾಗಿಲ್ಲ. ನೆನಪಿರಲಿ ಸ್ನೇಹಿತರೆ, 2004 ಕಾಶ್ಮೀರದಲ್ಲಿ ನಡೆದಂತಹ ಟೆರರಿಸ್ಟ್ ಅಟ್ಯಾಕ್ನ ಮಾತ್ರ ಹೇಳೋದೇ ಆದರೆ 3000 ಅಟ್ಯಾಕ್ಗಳು ಇನ್ಸಿಡೆಂಟ್ಗಳು ನಡೆಯುತ್ತೆ, 770 ಸಾವು ನೋವುಗಳು ನಡೆದಿರುತ್ತೆ. 2013 ನಾವು ಅಧಿಕಾರವನ್ನು ಬಿಡಬೇಕಾದ್ರೆ, ಕಾಂಗ್ರೆಸ್ ಅಧಿಕಾರವನ್ನು ಪಡಿಬೇಕಾದ್ರೆ 3000 ಇನ್ಸಿಡೆಂಟ್ಗಳು ನಡೀತಾ ಇತ್ತು, 870 ಸಾವು ನೋವುಗಳು ನಡೀತಾ ಇತ್ತು ಒಂದು ವರ್ಷದ ನಾನು ಹೇಳ್ತಾ ಇರುವಂಥದ್ದು. ಅದೇ 2013 ನಮ್ಮ ಕೊನೆಯ ವರ್ಷಕ್ಕೆ 170 ಇನ್ಸಿಡೆಂಟ್ಗೆ ತಂದು ನಿಲ್ಲಿಸಿದ್ದೀವಿ. ಅಲ್ಲಿನ ಒಂದು ವರ್ಷಕ್ಕೆ 2013 ನಡೆದಂಥ ಸಾವು ನೋವುಗಳು 68 ಮಾತ್ರವಾಗಿತ್ತು. ಅದೇ 2018 ಇವರ 18-19 ನೀವು ಗಮನಿಸಿದ್ರೆ ಇವರ ಕಾಲಾವಧಿಯಲ್ಲಿ ನಾವು 170 ತಂದು ನಿಲ್ಲಿಸಿದಂತಹ ಟೆರರಿಸ್ಟ್ ದಾಳಿಗಳನ್ನು ಇವರ ಅವಧಿಯಲ್ಲಿ ಅದು 614 ಇನ್ಸಿಡೆಂಟ್ ನಡೆಯುತ್ತೆ. ಇದೇ ಏನೋ ಬಲಿಷ್ಠ ಭಾರತ ಏನೋ ಸೇಫ್ ಆದವರ ಕೈಯಲ್ಲಿದೆ ಅಂತ ಹೇಳ್ತೀರಲ್ಲ, 614 ಇನ್ಸಿಡೆಂಟ್ ನಡೆಯುತ್ತೆ, 120 ಸಾವುಗಳು ನಡೆಯುತ್ತೆ. ಇದು 2018. ನೀವು 2014-2018 ತನಕ ನೀವು ಗಮನಿಸ್ಕೊಂಡು ಬಂದರೆ ನಾವು 170 ಇನ್ಸಿಡೆಂಟು 68 ನಿಲ್ಲಿಸಿದಂಥದ್ದು, 2014 222 ಇನ್ಸಿಡೆಂಟ್ ನಡೆಯುತ್ತೆ, 2015 208 ಇನ್ಸಿಡೆಂಟ್ ನಡೆಯುತ್ತೆ, 2016 322 ಟೆರರಿಸ್ಟ್ ಅಟ್ಯಾಕ್ ನಡೆಯುತ್ತೆ, 2017 342 ಟೆರರಿಸ್ಟ್ ಅಟ್ಯಾಕ್ ನಡೆಯುತ್ತೆ, 2018 614 ಟೆರರಿಸ್ಟ್ ಅಟ್ಯಾಕ್ ಜಮ್ಮು ಕಾಶ್ಮೀರದಲ್ಲಿ ಇದೇ ಬಿಜೆಪಿ ಸರ್ಕಾರದ ಕಾಲಾವಧಿಯಲ್ಲೇ ನಡೆಯುತ್ತೆ. ನಿಮಗೆ ಮತ್ತೊಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ ಮೇಜರ್ ಇನ್ಸಿಡೆಂಟ್ ಅಂದರೆ ದೊಡ್ಡ ಮಟ್ಟದ ದಾಳಿಗಳು ಎಲ್ಲಿ ನಡೆಯುತ್ತೆ. ನಿಮಗೆ ನೆನಪಿರಲಿ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ದೇಶದ ಉದ್ದಗಲಕ್ಕೂ ಬಾಂಬ್ ಬ್ಲಾಸ್ಟ್ ನಡೀತಾ ಇತ್ತು ಅಂತ ಹೇಳುವಂತಹ ಹರಕುಬಾಯಿ ಬಿಜೆಪಿ ನಾಯಕರಿಗೆ ನಾನು ಕೇಳುವಂಥದ್ದು, ಕಾಂಗ್ರೆಸ್ ಸರ್ಕಾರ ಅಂತಲ್ಲ ಎಲ್ಲ ಸರ್ಕಾರಗಳು ಇದ್ದಾಗಲೂ ಸಹ ಬಾಂಬ್ ಬ್ಲಾಸ್ಟ್ಗಳು ಟೆರರಿಸ್ಟ್ ಅಟ್ಯಾಕ್ಗಳು ನಡೆದಿದ್ದಾವೆ, ಆದರೆ ಯಾರೂ ಸಹ ಇದು ಸರ್ಕಾರದ ತಲೆಗೆ ಕಟ್ಟುವಂಥ ಕೆಲಸಗಳನ್ನು ಮಾಡಿರಲಿಲ್ಲ. ಸನ್ಮಾನ್ಯ ವಾಜಪೇಯಿ ಅವರು ಇದ್ದಂಥ ಸಂದರ್ಭದಲ್ಲಿಯೇ ಈ ದೇಶದ ಹೃದಯ ಭಾಗವಾದ ಸಂಸತ್ತಿನ ಮೇಲೆ ದಾಳಿಗಳನ್ನು ನಡೆಯುತ್ತೆ, ನಾವು ವಾಜಪೇಯಿ ಇರುವುದಕ್ಕೆ ಕಾರಣ ಅಂತ ಹೇಳಲಿಲ್ಲ. ಹಾಗೆಯೇ ಸನ್ಮಾನ್ಯ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೇ ನಿಮಗೆ ಪುಲ್ವಾಮಾ, ಉರಿ, ಪಠಾನ್ಕೋಟ್, ಮೊಹರಾ, ನಾಗ್ರೋಟಾ ಆ್ಯಂಡ್ ಸುಕ್ಮಾ ಈ ಎಲ್ಲ ದಾಳಿಗಳು, ಅಮರನಾಥ್ ಯಾತ್ರೆಗಳ ಮೇಲೆ ನಡೆದ ದಾಳಿಗಳಾಗಿರ್ಬೋದು, ನೀವು ಒಂದು ವಿಷಯಗಳನ್ನು ಗಮನಿಸಬೇಕು, 2014 ನಡೆದಂಥ ದಾಳಿಗಳೇನಿದ್ದಾವೆ ಆ ಎಲ್ಲ ದಾಳಿಗಳು ಪಬ್ಲಿಕ್ ಪ್ಲೇಸ್ಗಳಲ್ಲಿನೋ ಎಲ್ಲೋ ಇಟ್ಕೊಂಡು ಮಾಡ್ತಾ ಇದ್ರು. ಆದರೆ ಬಿಜೆಪಿಯ ಕಾಲಾವಧಿಯಲ್ಲಿ ನಡೆಯುವ ದಾಳಿಗಳು ಅದು ಸೇನೆಯ ಮೇಲೆಯೇ ನಡೆಯುತ್ತೆ, ಅದು ಸೇನೆಯ ಏರ್ಬೇಸ್ ಮೇಲೆ ನಡೆಯುತ್ತೆ,
ಸೇನೆಯ ಕ್ಯಾಂಪ್ಗಳ ಮೇಲೆ ನಡೆಯುತ್ತೆ ಯಾಕೆ ಅನ್ನೋದೇ ಪ್ರಶ್ನೆ. ನೀವು ಪುಲ್ವಾಮಾ ನೋಡ್ಬೋದು, ನೀವು ಉರಿ ನೋಡ್ಬೋದು, ನೀವು ಪಠಾನ್ಕೋಟ್ ನೋಡ್ಬೋದು, ನೀವು ಮೊಹರಾ ನೋಡ್ಬೋದು, ನೀವು ನಾಗರೋಟಾ ನೋಡ್ಬೋದು, ನೀವು ಸುಕ್ಮಾ ನೋಡ್ಬೋದು, ಇದು ಎಲ್ಲದೂ ಸಹ ನಮ್ಮ ಸೇನೆಯ ಮೇಲೆಯೇ ನಡೆಯುತ್ತೆ. ಯಾಕೆ ನಡೆಯುತ್ತೆ ಅನ್ನೋದು ದೊಡ್ಡ ಪ್ರಶ್ನೆ. ಹಾಗೆ ಸಂಸತ್ತಿಗೆ ದಾಳಿ ಮಾಡಿರುವಂಥದ್ದು ಅವರ ಕಾಲಾವಧಿಯಲ್ಲೇ, ಇವಾಗ ಮತ್ತೆ ಪುನಃ ಅದು ಪುನರಾವರ್ತನೆಯಾಗಿದೆ. ಯಾಕೆ? ಇದರ ಹಿಂದೆ ಏನಿದೆ? ನಾವೆಲ್ಲರೂ 2024 ಚುನಾವಣೆಯ ಮುಂಚೆ ಎಲ್ಲೋ ಬಾಂಬ್ ಬ್ಲಾಸ್ಟ್ ಆಗ್ಬೋದು, ಎಲ್ಲೋ ಪಾಕಿಸ್ತಾನಿಗಳ ಜೊತೆಲಿ ಯುದ್ಧ ಮಾಡಿಸ್ಬೋದು, ಮತ್ತೆ ಇನ್ನೇನೋ ನಡೀಬಹುದು, ಸರ್ಜಿಕಲ್ ಸ್ಟ್ರೈಕ್ ಮಾಡಿಬಿಟ್ಟು ಅದರ ಹಿಂದೆ ಓಟ್ ಕೇಳ್ಬೋದು ಅಂತ ಆಲೋಚನೆ ಮಾಡುತ್ತಾ ಇರುವಂಥ ಸಂದರ್ಭದಲ್ಲಿ ಸಂಸತ್ತಿನ ಒಳಗಡೆ ಬಿಜೆಪಿಯ ಸಂಸದ ಕೊಟ್ಟ ಪಾಸು, ಹಾಗೆ ಚಿರಪರಿಚಿತನಿರುವ ಮೋದಿಯನ್ನ ದೇವರು ಅಂತ ಆರಾಧಿಸುವ ಆ ಕುಟುಂಬ ಹೇಗೆ ಮಾಡಲು ಸಾಧ್ಯ? ಇದು ಮೊದಲ ಪ್ರಶ್ನೆ. ನಾನು ನಿಮಗೆ ಕೇಳ್ತಾ ಇರುವಂಥದ್ದು, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಾಗಾಯಿತು ಹೀಗಾಯಿತು ಅಂತ ಸುಳ್ಳು ಹೇಳುವವರು ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ಇಟ್ಟುಕೊಂಡು ನೀವು ಚಾನಲ್ನ ಮುಂದೆ ಬರಬೇಕು. ಯಾವ ವರ್ಷದಲ್ಲಿ ಏನು ನಡೆದಿದೆ? ಇವರೇ ಪ್ರಧಾನಮಂತ್ರಿಗಳು ಮತ್ತು ರಕ್ಷಣಾ ಮಂತ್ರಿಗಳು ತುಂಬ ಸರಿ ಹೇಳಿಕೆ ಕೊಟ್ಟಿದ್ದನ್ನು ನೋಡಿದ್ದೀವಿ. ನಮ್ಮ ಸರ್ಕಾರ ಬಂದ ಮೇಲೆ 0 ಟೆರರಿಸ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ. ನಿಮ್ಮ ಗಮನದಲ್ಲಿರಲಿ, 5/12/2014 ಮೊಹರಾ ಆರ್ಮಿ ಕ್ಯಾಂಪ್ ಮೇಲೆ ಆಗುತ್ತೆ, 10 ಸೈನಿಕರು ಹುತಾತ್ಮರಾಗ್ತಾರೆ. 28/12/2014 ಬ್ಯಾಂಗ್ಳೂರ್ ಚರ್ಚ್ ಮೇಲೆ ದಾಳಿ ಆಗುತ್ತೆ, ಚರ್ಚ್ ರೋಡಲ್ಲಿ. 4/6/2015 ಮಿಲಿಟರಿ ಕನ್ವೆ ಅಟ್ಯಾಕ್, ಮಿಲಿಟರಿ ಕನ್ವೆ ಮೇಲೆ ಅಟ್ಯಾಕ್ ಆಗುತ್ತೆ ಮಣಿಪುರದ ಮೇಲೆ, 18 ಸೈನಿಕರು ಹುತಾತ್ಮರಾಗ್ತಾರೆ. 1/2/2016 ಪಠಾನ್ಕೋಟ್ ಏರ್ ಬೇಸ್ ಮೇಲೆ, ಏರ್ಫೋರ್ಸ್ ಬೇಸ್ ಮೇಲೆ ಅಟ್ಯಾಕ್ ನಡೆಯುತ್ತೆ, 8 ಸೈನಿಕರು ಹುತಾತ್ಮರಾಗ್ತಾರೆ. 18/9/2016 ಅಡ್ಮಿನಿಸ್ಟ್ರೇಟಿವ್ ಬೇಸ್ ಆಫ್ ಆರ್ಮಿ ಯೂನಿಟ್ ಇನ್ ಉರಿ, ಇದರಲ್ಲಿ 19 ಸೈನಿಕರು ಹುತಾತ್ಮರಾಗ್ತಾರೆ. 29/11/2016 ನಾಗರೋಟಾ ಮಿಲಿಟರಿ ಕ್ಯಾಂಪ್, ನಾನು ಮತ್ತೆ ಒತ್ತಿ ಹೇಳ್ತೀನಿ, ಇದು ಮಿಲಿಟರಿ ಕ್ಯಾಂಪ್, 7 ಸೈನಿಕರು ಹುತಾತ್ಮರಾಗ್ತಾರೆ. 7/3/2017 ಭೋಪಾಲ್ ಉಜ್ಜಯಿನಿ ಟ್ರೈನ್ ಬ್ಲಾಸ್ಟ್ ಆಗುತ್ತೆ. 13/3/2018 ಸುಕ್ಮಾ ಛತ್ತೀಸ್ಗಢದಲ್ಲಿ 9 CRPF ಯೋಧರು ಬಲಿ ಆಗ್ತಾರೆ. ಹಾಗೆ ಪುಲ್ವಾಮಾದಲ್ಲಿ ನಡೆದಂತಹ ಘಟನೆಗಳು, ಯಾಕೆ ಇದೆಲ್ಲ ಈ ದೇಶದಲ್ಲಿ ನಡೆಯುತ್ತಿರುವ ಘಟನೆಗಳಲ್ವಾ? ಹಾಗಾದ್ರೆ ಈ ಸರ್ಕಾರವನ್ನು ನಾವು ಎಚ್ಚರಿಸದೆ ಹೋದ್ರೆ, ನಾವು ಮಾಡಿದ್ದೆಲ್ಲದಕ್ಕೂ ಜೈ ಅಂತ ಹೇಳ್ಕೊಂಡೇ ಹೋದ್ರೆ, ನಮಗೆ ಅರಿವಿಲ್ಲದೆ ಯಾರೋ ಮಾಡುವಂಥ ಭಾಷಣಗಳನ್ನು ನಂಬಿಕೊಂಡು ಹೋದ್ರೆ, ಸಂಸತ್ತು ಈ ದೇಶದ ಹೃದಯದ ಮೇಲೆ ಮಾಡಿದಂಥ ದಾಳಿ ಎಂತಹ ಸಂದೇಶವನ್ನು ಕಲ್ಪಿಸಿದೆ, ಕೊಟ್ಟಿದೆ? ಯೋಚನೆ ಮಾಡುವವರಿಗೆ, ಸುಳ್ಳುಗಳನ್ನು ನಂಬುವವರಿಗೆ ನೀವು ಯೋಚನೆ ಮಾಡಬೇಕು. ನಾನು ಹೇಳ್ತಿರುವಂಥ ಎಲ್ಲ ಡಾಟಾಗಳು ಸಹ ನಿಮಗೆ ಸೌತ್ ಏಷ್ಯಾ ಟೆರರಿಸಂ ಪೋರ್ಟಲಲ್ಲಿ ಹೋಮ್ ಮಿನಿಸ್ಟ್ರಿ, ನಮ್ಮ ಇಂಡಿಯಾ ಭಾರತ ಸರ್ಕಾರದ ಹೋಮ್ ಮಿನಿಸ್ಟ್ರಿ ಕೊಟ್ಟಿರುವಂಥ ಡಾಟಾಗಳನ್ನು ನಿಮಗೆ ಕೊಡ್ತಾ ಇದ್ದೇನೆ. ನಿಮಗೆ ಇನ್ನೂ ಒಂದು ಮುಂದೆ ಹೋಗಿ ನಿಮಗೆ ಹೇಳೋದೇ ಆದರೆ, ಕೆಲವೊಂದು ಇನ್ಸಿಡೆಂಟ್ಗಳನ್ನು ನಿಮ್ಮ ಗಮನಕ್ಕೆ ತರಲೇಬೇಕು. ಕೇವಲ ಜಮ್ಮು ಕಾಶ್ಮೀರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಕೇಳಿದ್ರೆ ಇಲ್ಲ, ದೇಶದ ಯಾವ ಭಾಗದಲ್ಲಿ ಆಗಿರಲಿ, ಅರುಣಾಚಲ ಪ್ರದೇಶ ಈ ರಾಜ್ಯದಲ್ಲಿ 2003 ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ 50 ಇನ್ಸಿಡೆಂಟ್ಗಳು ನಡೀತಾ ಇತ್ತು. ಅಂದರೆ ನಾನು ಒಂದೊಂದು ಟೆರರಿಸ್ಟ್ ಅಟ್ಯಾಕಿನ ಇನ್ಸಿಡೆಂಟ್ ಬಗ್ಗೆ ಹೇಳ್ತಾ ಇದ್ದೀನಿ. 50 ಇನ್ಸಿಡೆಂಟ್ಗಳು ಒಂದು ವರ್ಷಕ್ಕೆ ನಡೀತಾ ಇತ್ತು. ನಾವು ಅಧಿಕಾರ ಬಿಡಬೇಕಾದ್ರೆ 2013 ಅದನ್ನು 21 ತಂದು ನಿಲ್ಲಿಸಿದ್ದೀವಿ. ಅರುಣಾಚಲದಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಗಳ ಸಂಖ್ಯೆ ನಿಮ್ಗೆ ಮುಂದೆ ಇಡ್ತಾ ಇದ್ದೀನಿ. ಅದೇ 2019 ತನಕದಾದ್ರೆ ದಾಳಿಯ ಸಂಖ್ಯೆ 36, ನಾವು 21 ನಿಲ್ಲಿಸಿದ್ದೀವಿ. ಕಾಂಗ್ರೆಸ್ ಸರ್ಕಾರ, ಬಿಜೆಪಿಯವರು ಬಲಿಷ್ಠ ಭಾರತವನ್ನು ಕಟ್ಟುತ್ತೀನಿ ಅಂತಹ ಫೋರ್ಸ್ ಕೊಡುವವರು, ಇವರ ಕಾಲಾವಿಧಿಯಲ್ಲಿ ಅದು 36 ಬಂದು ನಿಂತಿದೆ. ಇನ್ನು ಮಣಿಪುರ ರಾಜ್ಯದನ್ನು ಹೇಳಬೇಕಾದ್ರೆ 2004 ನಮ್ಮ ಕೈಯಲ್ಲಿ ಅಧಿಕಾರ ಬರಬೇಕಾದ್ರೆ, ಮನಮೋಹನ್ ಸಿಂಗ್ ಅವರ ಅಧಿಕಾರವನ್ನು ಪಡೆದುಕೊಳ್ಬೇಕಾದ್ರೆ 478 ಟೆರರಿಸ್ಟ್ ಅಟ್ಯಾಕ್ಗಳು ನಡೀತಾ ಇತ್ತು. ಅದೇ ನಾವು ಅಧಿಕಾರ ಬಿಡಬೇಕಾದ್ರೆ ಅದರ ಅರ್ಧ ಭಾಗದಷ್ಟು, ಅಂದರೆ 225 ತಂದು ನಿಲ್ಲಿಸಿದ್ದೀವಿ. 225 ನೆನಪಿರಲಿ, ಇವರು ಬಂದಮೇಲೆ ಯಾವುದೇ ಟೆರರಿಸ್ಟ್ ಅಟ್ಯಾಕ್ ನಡೆಯಲ್ಲ ಅಂತ ಹೇಳುವವರಿಗೆ 2019 ತನಕ 126 ಟೆರರಿಸ್ಟ್ ಅಟ್ಯಾಕ್ ಮಣಿಪುರದಲ್ಲಿ ನಡೆದಿದೆ, ಇವರ ಅಧಿಕಾರದ ಅವಧಿಯಲ್ಲೇ. ಇನ್ನು ತ್ರಿಪುರ ನೋಡ್ತೀರಾ, ತ್ರಿಪುರದಲ್ಲಿ ನೋಡೋದಾದ್ರೆ ಕೇಳಿ, 2003 ನಮ್ಮ ಕೈಗೆ ಅಧಿಕಾರ ಸಿಗಬೇಕಾದ್ರೆ 394 ಇನ್ಸಿಡೆಂಟ್ಗಳು ನಡೆದಿತ್ತು. ನಾವು ಅಧಿಕಾರ ಬಿಡಬೇಕಾದ್ರೆ 2013 ಅದನ್ನು 6 ಇನ್ಸಿಡೆಂಟ್ ಮಾತ್ರ ತ್ರಿಪುರದಲ್ಲಿ ನಡೀತಾ ಇತ್ತು. ಇನ್ನು ಇವರು ಹೇಳ್ತಾರೆ, ನಾವು 1 ತೆಗೆದಿದ್ದೇವೆ, 10 ತೆಗಿತೇವೆ, ನಮ್ಮ ದೇಶ ಸುಭದ್ರವಾಗಿದೆ, ನಮ್ಮ ಬೌಂಡ್ರಿ ಸುಭದ್ರವಾಗಿದೆ. ನೆನಪಿಟ್ಕೋಬೇಕು, ಎಲ್ಲಿಯ ತನಕ ನಮ್ಮ ಪ್ರಜೆಗಳು ಪ್ರಜ್ಞಾವಂತರಾಗುವುದಿಲ್ವೋ ಅಲ್ಲಿಯ ತನಕ ನಮ್ಮನ್ನು ಯಾಮಾರಿಸೋರು ಯಾಮಾರಿಸ್ತಾರೆ. ಪುಲ್ವಾಮಾ ದಾಳಿಯನ್ನು ಕಟುವಾಗಿ ಟೀಕಿಸಿದ್ದಿದ್ರೆ, ನೀವು ಆ ನಂತರ ಏನು ಆ್ಯಕ್ಷನ್ ತಗೊಂಡ್ರಿ ಅದು ಓಕೆ ಫೈನ್ ಅಂತ ಹೇಳೋಣ.
ಆದರೆ ಪುಲ್ವಾಮ ದಾಳಿಯ ಇಲ್ಲಿಯ ತನಕ, ಅದು ಅಲ್ಲಿನ ರಾಜ್ಯಪಾಲರ ಹೇಳಿದ ನಂತರನೂ ಸಹ ಇಲ್ಲಿಯ ತನಕ ಒಬ್ಬ ಸಾಮಾನ್ಯ ಪ್ರಜೆಗಳು ಮಾತಾಡ್ತಾ ಇಲ್ಲ, ಯಾವ ಮಾಧ್ಯಮಗಳು ಮಾತಾಡ್ತಾ ಇಲ್ಲ. ಅದಕ್ಕೆ ಉತ್ತರವಾಗಿ ಏನು ಸಿಕ್ತು, ಚೈನಾ ಬಾರ್ಡರ್ನಲ್ಲಿ ನಮ್ಮ 20 ಸೈನಿಕರನ್ನು ಹತ್ಯೆ ಮಾಡುತ್ತೆ. ಅದಕ್ಕೆ ನಾವೇನು ಮಾಡಿದ್ವಿ, ಎಲ್ಲ ಚೈನಾ ಆ್ಯಪ್ಗಳನ್ನು ಡಿಲೀಟ್ ಮಾಡಿ ಅಂತ ಹೇಳಿಬಿಟ್ಟು ಸುಮ್ಮನೆ ಕೂತ್ಬಿಟ್ವಿ. ಯಾರೋ 20 ನಮ್ಮ ಸೈನಿಕರನ್ನ ಅಲ್ಲಿ ಕಳ್ಕೊತೀವಿ. ಮಾನ್ಯ ಪ್ರಧಾನಮಂತ್ರಿಗಳು ಚೈನಾ ಆ ದೇಶಕ್ಕೆ ಒಂದೇ ಒಂದು ವಾರ್ನಿಂಗನ್ನು, ಒಂದೇ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸಗಳನ್ನು ಮಾಡೋದಿಲ್ಲ. ನಾವು ಚೈನಾ ಆ್ಯಪ್ಗಳನ್ನು ಡಿಲೀಟ್ ಮಾಡಿಬಿಟ್ಟು ಪ್ರತಿಕಾರವನ್ನು ತೀರಿಸಿಕೊಳ್ಳುವ ಮಟ್ಟಕ್ಕೆ ನಮ್ಮ ಪ್ರಜಾವಂತಿಕೆ ಬೆಳೆದಿದೆ. ತ್ರಿಪುರಾದ ವಿಷಯಗಳನ್ನು ಹೇಳ್ತಾ ಇದ್ದೆ. ಇನ್ನು ಒಳನುಸುಳುವಿಕೆ ಅಂದರೆ ನಮ್ಮ ಬಾರ್ಡರನ್ನು ದಾಟಿ ಒಳಗಡೆ ಬರ್ತಾ ಇರುವಂಥ ಸಂಖ್ಯೆಗಳೆಷ್ಟು, ಇದನ್ನು ಸಹ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೋಬೇಕು. 2003 ನಮ್ಮ ಕೈಗೆ ಅಧಿಕಾರ ಬರಬೇಕಾದ್ರೆ ನಮ್ಮ ಬಾರ್ಡರ್ಗಳಿಂದ ಒಳನುಸುಳುವವರ ಸಂಖ್ಯೆ 1373 ಇತ್ತು. 2013 ನಾವು ಅಧಿಕಾರ ಬಿಡಬೇಕಾದ್ರೆ ಅದರ ಸಂಖ್ಯೆ 277. ಮತ್ತೆ ರಿಪೀಟ್ ಮಾಡ್ತೇನೆ, ನಾವು ವಾಜಪೇಯಿ ಅವರಿಂದ ಅಧಿಕಾರ ತೆಗೆದುಕೊಂಡಂತಹ ಸಂದರ್ಭದಲ್ಲಿ 2003 ಕೊನೆಯ ವರ್ಷದಲ್ಲಿ 1373 ಇನ್ಸಿಡೆಂಟ್ ಒಳನುಸುಳುವಿಕೆ ನಡೀತಾ ಇತ್ತು. ಆದರೆ ನಾವು ಅಧಿಕಾರ ಬಿಟ್ಟಾಗ ಅದು 272 ತಂದು ನಿಲ್ಲಿಸಿದೀವಿ. ಈಗ 2018 ನಾವು 272 ತಂದು ನಿಲ್ಲಿಸಿದ ನಂತರ ಅದು ಇನ್ನೂ ಕಡಿಮೆ ಆಗಬೇಕಾಗಿತ್ತು, ಆದರೆ ಅದು 328 ಹೋಗಿದೆ. 328 ಇನ್ಸಿಡೆಂಟ್ಗಳು ಒಳನುಸುಳುವಿಕೆ ಈಗಲೂ ನಡೀತಾ ಇದೆ. ಇನ್ನು ಕದನ ವಿರಾಮ ಉಲ್ಲಂಘನೆ, 2013 ಪಾಕಿಸ್ತಾನ ನಮ್ಮ LOC ಆಗಿರ್ಬೋದು, ನಮ್ಮ ಬಾರ್ಡರ್ಗಳಲ್ಲಿ ಕದನ ವಿರಾಮಗಳನ್ನು ಉಲ್ಲಂಘನೆ ಮಾಡಿ ನಮ್ಮ ಮೇಲೆ ದಾಳಿ ಮಾಡಿದಂತಹ ಇನ್ಸಿಡೆಂಟ್ಗಳು 347. ಯಾರೋ ಮನಮೋಹನ್ ಸಿಂಗ್ ಸರ್ಕಾರವನ್ನು ಟೀಕಿಸುವಂಥವರು, ಕಾಂಗ್ರೆಸ್ನ ಟೀಕಿಸುವಂಥವರಿಗೆ 347 ಇನ್ಸಿಡೆಂಟ್ ನಡೀತಾ ಇದ್ರೆ ಅದಕ್ಕೆ ಪ್ರತಿಕಾರವನ್ನು ಉತ್ತರವನ್ನು ಕೊಡ್ತಾ ಇದ್ವಿ. ಆದರೆ 2020 ಸನ್ಮಾನ್ಯ ಮೋದಿಯವರ ನೇತೃತ್ವದ BJP ಸರ್ಕಾರದಲ್ಲಿ ನಮ್ಮ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ನಮ್ಮ ಸೈನಿಕರ ಮೇಲೆ ದಾಳಿ ಮಾಡುತ್ತಾ ಇರುವಂಥದ್ದು, ಪಾಕಿಸ್ತಾನ ಮಾಡ್ತಾ ಇರುವಂಥದ್ದು 666 ಪ್ರತಿ ವರ್ಷಕ್ಕೆ, ಅಂದರೆ 2020 ಅಂದರೆ ಎವರೇಜ್ 600, 700, 800 ಈ ರೀತಿಯಾಗಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ನಮ್ಮ ಸೈನಿಕರ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಇದು ಅವರ ಡಾಟಾಗಳು. ಇನ್ನು ಟೆರರಿಸ್ಟ್ ಅಟ್ಯಾಕ್ ಔಟ್ಸೈಡ್ ಜಮ್ಮು ಆ್ಯಂಡ್ ಕಾಶ್ಮೀರ್, ಪಂಜಾಬ್ ಆ್ಯಂಡ್ ನಾರ್ತ್ ಈಸ್ಟ್. ನಾವೀಗ ಜಮ್ಮು ಆ್ಯಂಡ್ ಕಾಶ್ಮೀರ, ಪಂಜಾಬು, ನಾರ್ತ್ ಈಸ್ಟ್ ಬಗ್ಗೆ ನಾವು ಕೊಡ್ತಾ ಇದ್ದೀವಿ. ಅದು ಬಿಟ್ಟು ಏನು ಮೋದಿಯವರ ಅಧಿಕಾರಕ್ಕೆ ಬಂದ ಮೇಲೆ, BJP ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲೂ ಟೆರರಿಸ್ಟ್ ಅಟ್ಯಾಕ್ ನಡೆದೇ ಇಲ್ಲ ಅಂತ ಹೇಳುವಂಥವರಿಗೆ, ಎಲ್ಲೂ ಬಾಂಬ್ ಬ್ಲಾಸ್ಟ್ ನಡೆದೇ ಇಲ್ಲ ಅಂತ ಹೇಳುವವರಿಗೆ ಕೆಲವೊಂದು ಸ್ಟ್ಯಾಟಿಸ್ಟಿಕ್ಸ್ಗಳು ಅದೇ ಪೋರ್ಟಲಲ್ಲಿ ಸಿಕ್ಕಿದೆ. 2013 4 ಇನ್ಸಿಡೆಂಟ್ಗಳಿತ್ತು ನಮ್ಮ ಅಧಿಕಾರ ಕೊನೆಯ ವರ್ಷದಲ್ಲಿ. ಇದೆಲ್ಲಿ ಔಟ್ಸೈಡ್ ಜಮ್ಮು ಆ್ಯಂಡ್ ಕಾಶ್ಮೀರ್, ನಾರ್ತ್ ಈಸ್ಟ್, ಪಂಜಾಬ್, ಹೊರಗಡೆ ಭಾರತದ ಉಳಿದ ಭಾಗದಲ್ಲಿ 4 ಇನ್ಸಿಡೆಂಟ್ ಇತ್ತು. 2014 ಇವರು ಅಧಿಕಾರಕ್ಕೆ ಬಂದಾಗ ಅದು 6 ಇನ್ಸಿಡೆಂಟ್ ನಡೆಯುತ್ತೆ. 2015 ಅದು 4 ಬರುತ್ತೆ. 2016 ಅದು 9 ತಲುಪತ್ತೆ. 2017 ಅದು 2 ತಲುಪತ್ತೆ. ಅಂದರೆ ಪ್ರತಿ ವರ್ಷವೂ ಎಲ್ಲ ಕಡೆಯೂ ಇಂತಹ ಘಟನೆಗಳು ನಡೀತಾ ಇದ್ದಾವೆ. ನಾವು ಇದು ನಡೆದಿದ್ದಕ್ಕೆಲ್ಲ ಸರ್ಕಾರವೇ ಹೊಣೆ, ಸರ್ಕಾರವೇ ಮಾಡ್ತು ಅಂತ ಹೇಳೋದಿಲ್ಲ. ಆದರೆ ಹಿಂದಿನ ಸರ್ಕಾರಗಳು ಏನೂ ಮಾಡೇ ಇಲ್ಲ, ನಾವು ಬಂದ ಮೇಲೇ ಭಾರತವನ್ನು ಸುಭದ್ರವಾಗಿ ಕಟ್ತಾ ಇದ್ದೀವಿ ಅನ್ನುವಂಥ ಭ್ರಮಾಲೋಕದಲ್ಲಿ ಯಾರನ್ನು ತೇಲಿಸ್ತಾ ಇದ್ದೀರಾ ಅವ್ರಗಳಿಗೆ ನಾನು ಈ ಡಾಟಾಗಳನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಇನ್ನು ಇಯರ್ಲಿ ಅರೆಸ್ಟ್, ಟೆರರಿಸ್ಟ್ಗಳನ್ನು ಬಂಧಿಸುವಂಥ ಕೆಲಸಗಳನ್ನು ಯಾವ ಸರ್ಕಾರ ಎಷ್ಟು ಮಾಡಿದೆ? 2003 1638 ವಾಜಪೇಯಿ ಸರ್ಕಾರದ ಸಂದರ್ಭದಲ್ಲಿ ಇದ್ದಂಥದ್ದು 1638 ಭಯೋತ್ಪಾದಕರನ್ನು ಬಂಧಿಸುವ ಕೆಲಸಗಳು ನಡೀತಾ ಇದ್ದರೆ, ನಮ್ಮ ಕಾಲಾವಧಿಯಲ್ಲಿ 2013 2672 ಟೆರರಿಸ್ಟ್ಗಳನ್ನು ಒಂದು ವರ್ಷಕ್ಕೆ ಬಂಧಿಸುವಂಥ ಎವರೇಜ್ ಆಗಿ ತಂದು ನಿಲ್ಲಿಸ್ತೀವಿ. ಇನ್ನು ಓವರ್ಆಲ್ ನೀವು ಗಮನಿಸಿದರೆ ನಮ್ಮ 10 ಅವಧಿಯಲ್ಲಿ 24,890 ಭಯೋತ್ಪಾದಕರನ್ನು ಬಂಧಿಸ್ತೇವೆ. ಅಂದರೆ ಮನಮೋಹನ್ ಸಿಂಗ್ ಅವರ ಸರ್ಕಾರದ ಅವಧಿಯಲ್ಲಿ 10 ಅವಧಿಯಲ್ಲಿ 24,890 ಭಯೋತ್ಪಾದಕರನ್ನು ಬಂಧಿಸಿದರೆ, ಸನ್ಮಾನ್ಯ ಮೋದಿಯವರ ಆಡಳಿತದ BJP ಸರ್ಕಾರದ ಅವಧಿಯಲ್ಲಿ ಅದು ಕೇವಲ 17,571. ಈ ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ನೀವು ಗಮನಿಸ್ಕೊಂಡು ನೀವು ಮಾತನಾಡಬೇಕಾಗತ್ತೆ. ಸುಳ್ಳು ಸುಳ್ಳು ಹೇಳಿಕೊಂಡು ಯಾವುದೋ ಒಂದು ಕಾರಣಕ್ಕೆ, ಯಾವುದೋ ಒಂದು ಪಕ್ಷಕ್ಕೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಕಾರಣಕ್ಕೆ ರಾಷ್ಟ್ರೀಯ ಭದ್ರತೆಯನ್ನು ನೀವು ಮಾಡಿದ ತಪ್ಪನ್ನು ಸಮರ್ಥಿಸಿಕೊಳ್ಳುವಂಥ ಕೆಲಸಗಳನ್ನು ಮಾಡಬೇಡಿ. ನಾನು ಇದನ್ನು ಕೇಳ್ಕೊಳ್ತಾ ಇರುವಂಥದ್ದು ಜನಸಾಮಾನ್ಯರ ಹತ್ರ, ಪ್ರಜ್ಞಾವಂತರ ಹತ್ರ. ಯಾವುದೇ ಪಕ್ಷದವ್ರನ್ನ ಬಿಟ್ಬಿಡಿ, ನಾನು ಒಂದು ಪಕ್ಷದವರು, ಇನ್ನೊಂದು ಪಕ್ಷದವರು, ಅದು ಮುಖ್ಯ ಅಲ್ಲ. ಡಿಬೇಟ್ಗಳನ್ನು ನಡೆದಾಗ ಮಾಧ್ಯಮಗಳಲ್ಲಿ ಕೂತು ಮಾತನಾಡುವಂತಹ ಸಂದರ್ಭದಲ್ಲಿ ಒಬ್ಬ ಕಾಂಗ್ರೆಸ್ ವಕ್ತಾರರನ್ನು, ಒಬ್ಬ ಇಬ್ಬರಿಬ್ಬರು ಆಂಕರ್ಗಳು, ಒಬ್ಬ BJP ಅವರು, ಇನ್ನೊಬ್ಬರು ಸಂಘಟನೆಗೆ ಸಂಬಂಧಪಟ್ಟವರು ಮಾಡುವಂಥ ದಾಳಿಗಳಿಗೆ
ಕಾಂಗ್ರೆಸ್ಸಿನ ವಕ್ತಾರರುಗಳು ಸಹ ಸರಿಯಾದ ಉತ್ತರಗಳನ್ನು ಸ್ಟ್ಯಾಟಿಸ್ಟಿಕ್ಸ್ ಮೂಲಕ ಕೊಡಬೇಕು. ಕೊಟ್ಟರೆ ಮಾತ್ರ ಜನಸಾಮಾನ್ಯರ ಅರ್ಥ ಆಗತ್ತೆ. ಖಂಡಿತವಾಗಲೂ ನಿನ್ನೆ ನಡೆದ ಘಟನೆಗಳನ್ನು ನಡೀಬಾರದು, ಆದರೆ ಅದರ ಹಿಂದೆ ಏನಿದೆ, ಯಾಕೆಂದರೆ ತಪ್ಪುಗಳನ್ನು ಮಾಡಕ್ಕೆ ಬಿಟ್ಟು ನಾವು ಆಮೇಲೆ ಹೀರೋ ಎಂಟ್ರಿ ಕೊಟ್ಟು ಜನರ ಹತ್ರ ಶಾಬಾಸ್ಗಿರಿ ಪಡೆಯುವಂಥದ್ದು ಸಹ ಇವತ್ತಿನ ಚುನಾವಣೆಯ ತಂತ್ರಗಾರಿಕೆಯ ಭಾಗ ಅನ್ನೋದನ್ನು ಜನರು ಅರ್ಥ ಮಾಡ್ಕೋಬೇಕು. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ.